ಮುಂದೆಯವರಂತ ಹಿಂದೆಗಡೆಯವರಪ್ಪ ನಮ್ಗೆ ಅಭಿಮಾನಿ ದೇವರುಗಳು, ಅವ್ರು ದುಡ್ಡು ಕೊಟ್ಟು, ಯಾಕೆ ಮುಂದೆ ಅವರು ಪಾಸ್ ಕೊಟ್ಟು ಬರೋರು. ಪ್ರತಿ ವಾರ ಕಂಪಲ್ಸರಿ ಎಲ್ಲ ಆರ್ಟಿಸ್ಟ್ಗಳಿಗೂ ಹರಳೆಣ್ಣೆ ಸ್ನಾನ. ದಸರಾಗೆ ನಮ್ಮ ಬೇರೆಯವ್ರಿಗೆ ಎಲ್ರಿಗೂ ಒಂದೊಂದು ಶೋ ಕೊಟ್ರೆ ಮಹಾರಾಜರು, ನಮ್ಮ ತಾತಂಗೆ ಎರಡು ಶೋ ಕೊಡೋರಂತೆ. ಯಾಕೆ ಅಂತಂದ್ರೆ ಇಡೀ ಆಡಿಯನ್ಸ್ನ ನಗಿಸ್ಬಿಟ್ಟು ಹೋಗೋರತ್ ನಮ್ಮ ತಾತ. ಅವರಲ್ಲಿ ಒಳ್ಳೆ ಕಾಮಿಡಿ ಸೆನ್ಸ್ ಇತ್ತು. ಅಯ್ಯೋ, ಅದಕ್ಕೆ ತಾನೇ ಅವರ ಹಾಸ್ಯರತ್ನ. ವೀಕ್ಷಕರೇ, ನಿರಂತರ ಸ್ಟುಡಿಯೋಸ್ಗೆ ಆತ್ಮೀಯ ಸ್ವಾಗತ. ನಾನು ಸವಿತಾ ಅರುಣ್. ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಸುಪ್ರಸಿದ್ಧವಾದ ಹೆಸರು ಗುಬ್ಬಿ ವೀರಣ್ಣ ಅವರದ್ದು. ಅವರ ಮನೆತನದ ಕುಡಿ ಅವರ ಮೊಮ್ಮಗಳಾದ ಇವರು ನಟಿಯೂ ಹೌದು, ನಿರ್ದೇಶಕಿಯೂ ಹೌದು, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ, ನಾಯಕಿ ಕೂಡ ಆಗಿದ್ದಾರೆ. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದ್ದಾರೆ. ಕಿರಿತೆರೆ, ಹಿರಿತೆರೆ, ರಂಗಭೂಮಿ ಎಲ್ಲದರಲ್ಲೂ ಇವತ್ತಿಗೂ ಸಕ್ರಿಯವಾಗಿರುವ ಈ ಹಿರಿಯ ನಟಿ ಇಂದು ನಮ್ಮ ಅತಿಥಿಯಾಗಿರುವುದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಮತಿ ಸುಂದರಶ್ರೀ ಅವರನ್ನು. ನಮಸ್ಕಾರ ಮೇಡಮ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೂ ಅಷ್ಟೇ, ನಂಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ನಿಮ್ಮ ಜೊತೆ ನಾನು ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು. ನಿಮ್ಮಂತ ಹಿರಿಯರೆಲ್ಲ ಇವತ್ತು ಇಷ್ಟೆಲ್ಲ ಅನುಭವ ಹೊಂದಿರೋನ ಪ್ರಿಪೇರ್ ಆಗ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಮಗ್ ತುಂಬ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ. ಅದರಲ್ಲೂ ಗುಬ್ಬಿ ವೀರಣ್ಣ ಅವರು ಅಂದ ತಕ್ಷಣ ಅದೇ ಒಂದು ಥ್ರಿಲ್ಲಿಂಗ್. ಖಂಡಿತ, ಮನೆತನ ನಮ್ಮನ್ನ ಕಾಯ್ತಿರೋದೇ ಆ ಹೆಸರು ಸವಿತಾ, ನಮ್ಮನ್ನ ಕಾಯ್ತಿರೋ. ನಿಮಗೆ ಆ ದಿನಗಳ ನೆನಪಿಸ್ಕೊಂಡಾಗ, ಗುಬ್ಬಿ ವೀರಣ್ಣ ಅವ್ರ ಮನೆತನ ಅಂದಾಗ ನಿಮಗೆ ಬರೋ ನೆನಪುಗಳು, ನಿಮ್ಮ ಬಾಲ್ಯ, ಅವರ ಒಡನಾಟ? ಆಕ್ಚುಲಿ ನನಗೆ ನಮ್ಮ ತಾತಂದು ಒಡನಾಟ ಅಷ್ಟೊಂದು ಇರಲಿಲ್ಲ. ಯಾಕೆಂದ್ರೆ ನಮ್ಮ ತಾತ ಹೋಗುವಾಗ ನನಗೆ 10 ವರ್ಷ. ಸೊ ಎಲ್ಲ ಅವ್ರದ್ದು ಮಂಪುರು ನನಗೆ. ಅವರ ಅಂದರೆ ಅವ್ರು ಏನು ಮಾಡೋರು, ಅವರು ಶಶರಿಪುರಮಲ್ಲಿದ್ರು, ನಾವು ಗಾಂಧಿನಗರಲ್ಲಿದ್ವಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನನ್ನ ಇಬ್ಬರು ಸೋದರತ್ತೆದಿರು, ಮಾಲ್ತಮ್ಮ, ಸ್ವರ್ಣಮ್ಮ ಅಂದ್ಬಿಟ್ಟು, ಬಿಜಯಶ್ರೀ ಅವ್ರ ತಾಯಿ ಮಾಲ್ತಮ್ಮ. ಸ್ವರ್ಣಮ್ಮ ಪುಟ್ಟಣ್ಣ ಕಣ್ಗಾಲ್ ಅವ್ರ ಪಿಕ್ಚರಲ್ಲಿ ಕಿಟಕಿ ಕಾಮಾಕ್ಷಮ್ಮ, ರೇಡಿಯೋ ರಂಗಮ್ಮ ಮಾಡ್ತಿದ್ರು. ಅವರು ನನ್ನ ದೊಡ್ಡ ಸೋದರತ್ತೆ, ಗುಬ್ಬಿ ವೀರಣ್ಣ ಅವರ ದೊಡ್ಡ ಮಗಳವರು. ಅವರಾದ್ಮೇಲೆ ಮಾಲ್ತಮ್ಮ, ಮಾಲ್ತಮ್ಮ ಅವ್ರ ಮಗಳು ಬಿಜಯಶ್ರೀ, ಅವರ ತಮ್ಮ ಜಿ ವಿ ಶಿವಾನಂದ್, ಅವ್ರ ಮಗಳು ನಾನು. ಸೊ ಹೀಗೆ ನಮ್ಮದು ಗಾಂಧಿನಗರ ಮನೆ ಇತ್ತು. ನಮ್ಮ ತಾತ ಅವರು ಶಶರಿಪುರಮಲ್ಲಿದ್ರು. ನಮ್ಮ ಮೂರನೇ ಅಜ್ಜಿ ಜಯಮ್ಮ ಅನ್ಬಿಟ್ಟು, ನನ್ನ ಅಜ್ಜಿ ಮೊದಲನೇ ಅಜ್ಜಿ, ಜಯಮ್ಮ ಅಜ್ಜಿ ಮೂರನೇ ಅಜ್ಜಿ. ಅವರ ಮಗಳು ಮೊಮ್ಮಗಳು ಸಂಗೀತ ಅಂತ ಆಕ್ಟ್ ಮಾಡ್ತಾಳಲ್ಲ, ಅವಳು ಜೀವಿಲತಾ ಎಂದು ನಿನ್ನ ಮನೆ ಅವರೆಲ್ಲ ಮಾಡ, ಅವರು ಜಯಮ್ಮ ಅವ್ರ ಮಗಳು. ಸೊ ಹೀಗಾಗಿ ನಾವಿಲ್ಲಿದ್ವಿ ಅವರು. ಸೊ ಗಣೇಶ ಹಬ್ಬಕ್ಕೆ ಏನು ಮಾಡೋರು, ನಮ್ಮ ತಾತ ಎಲ್ರಿಗೂ ಬಟ್ಟೆ ಕೊಡ್ಸೋರು. ಅದರಲ್ಲೂ ಗಾಂಧಿನಗರಲ್ಲಿ ದೊಂಡುಸ ಅಂದ್ಬಿಟ್ಟು ಬಟ್ಟೆ ಅಂಗಡಿ, ಹಾ, ಅಣ್ಣಮ್ಮ ದೇವಸ್ಥಾನದ ರೋಡಲ್ಲಿದ್ದ, ಅಲ್ಲಿಗೆ ಬಂದು ನಮ್ಗೆಲ್ಲರೂ ಕರ್ಕೊಂಡು ಹೋಗಿ ಎಲ್ರಿಗೂ ಒಂದೇ ಥರದ್ದು ಸಿಲ್ಕ್ ಸಾರಿ ಬಟ್ಟೆಗಳು ಲಂಗ ಬ್ಲೌಸಿಗೆ ಕೊಟ್ಬಿಟ್ಟು, ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಬಳೆಪೇಟೆಯಲ್ಲಿ ಉಡುಪಿ ಕೃಷ್ಣ ಭವನ ಕರ್ಕೊಂಡು ಹೋಗಿ ಅಲ್ಲಿ ದೋಸೆ ಜಾಮೂನ್ ಕೊಡಿಸ್ಬಿಟ್ಟು ನಮ್ಮನ್ನು ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಅವ್ರು ಹೋಗೋರು. ಆಮೇಲೆ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ನಾವು ಅಲ್ಲಿ ಸೇರ್ತಿದ್ವಿ. ಬಟ್ ನಮ್ಮ ತಾತಂದ ನನಗೆ ತುಂಬ ಒಂಥರ ಮಂಪ್ರು ಮಂಪ್ರು, ಅವ್ರ ಜೊತೆ ಒಡನಾಟ ತುಂಬ ಕಮ್ಮಿ ನನಗೆ. ಹಾಗೆ ಅವರು ಇಲ್ಲ ಶಶರಿಪುರಮಲ್ಲಿ ಇರ್ತಿದ್ರು, ಇಲ್ಲ ಗುಬ್ಬಿಲಿ ಇರ್ತಿದ್ರು. ಸೊ ಹಾಗಾಗಿ ನನ್ನ ದೊಡ್ಡಪ್ಪನ ಮಕ್ಕಳಿಗೆಲ್ಲ ಅವ್ರ ಒಡನಾಟ ತುಂಬ ಚೆನ್ನಾಗಿದೆ. ಗುಬ್ಬಿನಲ್ಲಿ ಕಂಪನಿ ಇರ್ತಿದ್ದ ಹೇಗೆ? ಇಲ್ಲ ಇಲ್ಲ, ಕಂಪನಿ ಟ್ರಾವೆಲಿಂಗ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಇದು ಮಾಡೋದು. ಅವ್ರು ಎಲ್ಲಿ ಜಾಂಡಾ ಹೊರ್ತಾರೋ ಅಲ್ಲೇ ಅದು ಮೇನ್ ಆಫೀಸ್ ಅದು ಅವ್ರಿಗೆ ಆ ಥರ. ಯಾಕೆಂದ್ರೆ 6 ತಿಂಗಳು ಇಲ್ಲಿತ್ತು ಅಂತಾರೆ, ಇನ್ನು 3 ತಿಂಗಳಿನಲ್ಲೋ ಕಲೆಕ್ಷನ್ ಮೇಲೆ ಅದು ಸ್ಟ್ಯಾಂಡ್ ಆಗೋದು. ಈಗ ಬೆಂಗಳೂರಲ್ಲಿ ಅದೇ ಈಗ ಗುಬ್ಬಿ ರಂಗಮಂದಿರ ಇದೆಲ್ಲ ಗಾಂಧಿನಗರಲ್ಲಿ, ಅದು ಆ್ಯಕ್ಚುಲಿ ಅದು ನಮ್ಮ ತಾತ ಅವ್ರದ್ದಲ್ಲ, ಅದು ಮುನ್ಸಿಪಲ್ ಅವರು ನಮ್ಮ ತಾತಂಗೆ ಲೀಸ್ ಕೊಟ್ಟಿದ್ರು ಅದೆಷ್ಟೋ ವರ್ಷಕ್ಕೆ ಅಂತ. ಅದು ಮುಗಿದ್ಮೇಲೆ ವಾಪಸ್ ಕೊಟ್ಟರು. ಬಟ್ ಈಗಲೂ ಅದಕ್ಕೆ ಅದನ್ನು ಹೆಸರಿಟ್ಟಿದ್ದಾರೆ ಗುಬ್ಬಿ ವೀರಣ್ಣ ಅಂತಂದ್ಬಿಟ್ಟು, ಗುಬ್ಬಿ ವೀರಣ್ಣ ರಂಗಮಂದಿರ ಅಂದ್ಬಿಟ್ಟು. ಸೊ ಹಿಂಗಾಗಿ ಅದು ಒಂದ್ ಕಡೆ ಸ್ಟ್ಯಾಟಿಕ್ ಆಗಿ ನಿಲ್ತಿರ್ಲಿಲ್ಲ. ಕಲೆಕ್ಷನ್ ಇಲ್ಲಿ ಚೆನ್ನಾಗಿತ್ತು ಅಂದ್ರೆ ಕಂಟಿನ್ಯೂ ಆಗೋದು, ಕಲೆಕ್ಷನ್ ಇಲ್ಲ ಅಂತಂದ್ರೆ ಮುಂದೆ ಹೋಗೋರು ಅವರು ಆ ತರ. ಸೊ ಟ್ರಾವೆಲಿಂಗ್ ಫುಲ್ ಆಲ್ ಓವರ್ ಕರ್ನಾಟಕ, ಎಷ್ಟೋ ಕಡೆ ತಮಿಳ್ನಾಡು, ಆಂಧ್ರ ಎಲ್ಲ ಹೋಗಿ ಬಂದಿದ್ದ ನಮ್ಮ ತಾತ. ಅಂದ್ರೆ ನಮ್ಗೇನ್ ಗೊತ್ತಾ, ಕೇಳಿ ಗೊತ್ತು, ನಮ್ಮ ಸೋದರತ್ತೆ ಇಬ್ರು ಸೋದರದಿಂದ ನಮ್ಮ ತಂದೆಯಿಂದ ಕೇಳಿ ಗೊತ್ತು. ಎಷ್ಟೋ ವಿಚಾರಗಳು ನಮ್ಮ ಮಾಲ್ತಮ್ಮ ಅವರು ಸ್ವರ್ಣಮ್ಮ ಅವರಿಂದ ಕೇಳಿ ಗೊತ್ತು ನನಗೆ. ನೀವ್ ಆತರ ಕೇಳಿರೋದು ಕಂಪನಿ ಬಗ್ಗೆ ಆಗ್ಬೋದು, ಅಲ್ಲಿನ ಪ್ರೊಸೀಜರ್ಸ್ ನಡೀತಾ ಇದ್ರ ರೀತಿ ಆಗ್ಬೋದು, ಪ್ರಾಕ್ಟೀಸಸ್ ಬಗ್ಗೆ ಆಗ್ಬೋದು, ಅಥವಾ ಏನೋ ನೆನಪುಗಳು ಕೇಳಿರೋ? ಖಂಡಿತ, ಅಯ್ಯೋ ಅದು ಹಂಚ್ಕೊಳ್ತಾ ಹೋದ್ರೆ ನಂಗೆ ಬಹುಶಃ ಈ ಪ್ರೋಗ್ರಾಮ್ ಸಾಲಲ್ಲ. ಅಷ್ಟು ಅನುಭವಗಳು ನಮ್ಗೆ ನಮ್ಮ ಸೋದರತ್ತೆದಿರು ಹೇಳಿದ್ದಾರೆ. ನಮ್ಮ ತಾತದ ಕಂಪನಿಯಲ್ಲಿ ಅವ್ರ ಮಕ್ಕಳನ್ನ ಹೆಂಗೆ ಆರ್ಟಿಸ್ಟ್ನ, ಫಸ್ಟು ನಾನು ಅದನ್ನು ಹೇಳ್ತೀನಿ ನಿಮಗೆ, ನಾನು ಎಲ್ಲೋದ್ರೂ ಇದನ್ನು ಹೇಳಿ ಹೇಳ್ತೀನಿ.
ನಮ್ ತಾತ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಅಂತಂದ್ರೆ ಅವ್ರು ಹಿಂದಗಡೆ ಹೋಗಿ ಕೂತ್ಕೊಳ್ಳೋರಂತೆ, ಹೇಳೋರಂತೆ ಹಿಂದಗಡೆ ಅವರಪ್ಪ ನಮ್ಗೆ ಅಭಿಮಾನಿ ದೇವರುಗಳು, ಅವ್ರು ದುಡ್ಡು ಕೊಟ್ಟು ಯಾಕೆ ಮುಂದೆ ಅವರು ಪಾಸ್ ಕೊಟ್ಟು ಬರೋರು, ಅವ್ರು ನಮ್ಗೆ ದೇವರಲ್ಲ, ಹಿಂದೆ ಕೂತ್ಕೊಳ್ಳೋರು ದೇವರು ನಮ್ಗೆ, ನಾಲ್ಕಾಣಿ ಕ್ಲಾಸು ಅವರು ಒಪ್ಪಿದ್ರೆ ಮಾತ್ರ ನಾವು ಒಪ್ಪದಂಗೆ ಅಂದ್ಬಿಟ್ಟು ಹಿಂದೆ ಹೋಗಿ ಕೂತ್ಕೊಳ್ಳೋರಂತೆ. ಸ್ಟೇಜ್ ಮೇಲೆ ಆರ್ಟಿಸ್ಟ್ನ ನಿಲ್ಸೋರಂತೆ. ಅವನ್ ಹಾಡು ಹೇಳ್ಬೇಕು, ಡೈಲಾಗ್ ಅಲ್ಲ, ಹಾಡು ಹೇಳ್ಬೇಕು. ಆ ಹಾಡು ಹೆಂಗಿರ್ಬೇಕು ಅಂತಂದ್ರೆ ಅದು ತಾಳ ಲಯ ಶ್ರುತಿ ಇವೆಲ್ಲ ಕರೆಕ್ಟಾಗಿದ್ದು, ಹಾಡು ಸ್ಫುಟವಾಗಿರ್ಬೇಕಾಗ್ತಿತ್ತು, ಅದಷ್ಟು ಅವ್ರಿಗೆ ಅಲ್ಲಿ ಕೇಳಿಸ್ಬೇಕಾಗ್ತಿತ್ತು, ಸ್ಫುಟವಾಗಿ ಕ್ಲಿಯರ್ ಆಗಿ ಕೇಳಿಸ್ಬೇಕಾಗ್ತಿತ್ತು. ಅದು ಹಂಗ ಕೇಳಿಸಿದ್ರೆ ಅವ್ನು ಆರ್ಟಿಸ್ಟ್ ಆಗಿ ಸೆಲೆಕ್ಟ್, ಇಲ್ಲಾಂದ್ರೆ ಬೇರೆ ಕೆಲ್ಸಕ್ಕೆ ತಗೊಳ್ಳೋರು. ಯಾರಿಗೂ ಯಾರಿಗೂ ಇಲ್ಲ ಅಂತ ಮಾತ್ರ ನಮ್ ತಾತ ಯಾವತ್ತು ಯಾರಿಗೂ ಹೇಳಿಲ್ಲ. ಸೊ ಈ ತರ ಇದಾದ್ಮೇಲೆ ತಮ್ಮ ಕಂಪನಿ ನಾಟಕದ ಕಲಾವಿದ್ರನ್ನ ತಮ್ಮ ಮಕ್ಕಳ ತರ ನೋಡ್ಕೊಳ್ಳೋರು ಅವರು. ಹೆಂಗೆ ಅಂತ ಹೇಳ್ತೀನಿ ಕೇಳಿ, ಅವಾಗಿನ ಕಾಲದಲ್ಲಿ ಮೇಕಪ್ ಹಚ್ತಾ ಇದ್ದಿದ್ದೆ, ನೈಟ್ ನಾಟಕ ಅಲ್ವಾ, ಕೇಳ್ಬಿಟ್ಟಿನಿ ನಾನು, ನೈಟ್ ಒಂದು 6:30-7 ಗಂಟೆಗೆ ಮೇಕಪ್ ಕೂತ್ಕೊಳ್ಳೋರಂತೆ ಎಲ್ಲರು. ಮೇಕಪ್ ಹಾಕೊಂಡು ನಾಟಕ ಶುರು ಆಗ್ತಾ ಇದೆ 10 ಗಂಟೆಗೆ, ಬೆಳಗಿನ ಜಾವ 3 ಗಂಟೆವರೆಗೂ ನಾಟಕ ಆಗೋದು. ಬಂದೆಲ್ಲ ಮೇಕಪ್ ಎಲ್ಲ ತೆಗೆದು ಅವಾಗ ಊಟ ಮಾಡಿ ಆಮೇಲೆ ಮಲಗೋರಂತೆ. 10:30-11 ಗಂಟೆಗೆ ಎದ್ದು ಸ್ನಾನ ಗಿನ ಮಾಡ್ಕೊಂಡು ಹೊಸ ನಾಟಕದ ರಿಹರ್ಸಲ್, ಹೊಸ ನಾಟಕದ ರಿಹರ್ಸಲ್ 11:00-1 ಗಂಟೆ, ಊಟ ಮಾಡಿ ತಿರ್ಗಾ 2:00-5 ಗಂಟೆವರೆಗೂ ಹಳೆ ನಾಟಕದ ರಿಹರ್ಸಲ್, ಆಮೇಲೆ ವಾಪಸ್ ಇದು ನಮ್ಮ ಮೇಕಪ್ಗೆ. ಈ ತರ ಅವ್ರ ರೊಟೀನ್ ವರ್ಕ್ ಇತ್ತು. ಸೊ ನೈಟ್ ಎಲ್ಲ ಎದ್ದಿರ್ತಾರೆ ಇವ್ರಿಗೆಲ್ಲ ನಂಗೆ. ಸೊ ಪ್ರತಿ ವಾರ ಕಂಪಲ್ಸರಿ ಎಲ್ಲ ಆರ್ಟಿಸ್ಟ್ಗಳಿಗೂ ಹರಳೆಣ್ಣೆ ಸ್ನಾನ ಅಂತೆ, ಎಲ್ಲ ಆರ್ಟಿಸ್ಟ್ಗಳಿಗೂ ಪ್ರತಿ, ಆಮೇಲೆ ಗಸಗಸೆ ಪಾಯಸ ಇದು ಕಂಪಲ್ಸರಿ ಎವ್ರಿ ಸಂಡೇ. ಅವ್ರ ತರ ಎಷ್ಟು ಖಂಡಿತ ಅವರು ಹೆಂಗೆ ಅಂತಂದ್ರೆ ಆ ಮಕ್ಕಳು, ಆಮೇಲೆ ಸುಮಾರು ಬೇಕಾದಷ್ಟು ಇನ್ಸಿಡೆಂಟ್ ಇದೆ, ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಇದು ಆಮೇಲೆ ಅವರೆಕಾಯಿ ಕಾಲದಲ್ಲಿ ನಮ್ಮ ತಾತನೇ ಕೊಳಗಗಟ್ಟಲೆ ಅವರೆಕಾಯಿ ಉಸಲಿ ಮಾಡೋರಂತೆ, ಅದು ಬೇಯಿಸ್ತಾ ಇದ್ದಿದ್ದು ಬೆಣ್ಣೆಲಿ. ಈ ತರ ನಮ್ಮ ತಾತ ಎಲ್ಲ ಜನ ನೋಡ್ಕೊಳ್ತಾ ಇದ್ರು. ಆಮೇಲೆ ದಸರಾಗೆ ನಮ್ಮ ಬೇರೆಯವ್ರಿಗೆ ಎಲ್ರಿಗೂ ಒಂದೊಂದು ಶೋ ಕೊಟ್ರೆ ಮಹಾರಾಜರು, ನಮ್ಮ ತಾತಂಗೆ 2 ಶೋ ಕೊಡೋರಂತೆ. ಯಾಕೆ ಅಂತಂದ್ರೆ 2 ಶೋ ಕೊಟ್ಮೇಲೆ ನಮ್ಮ ತಾತ ಏನಾರು ಅಲ್ಲಿ ಓಡಾಡ್ಕೊಂಡಿದ್ರೆ ಕರೆಯೋರಂತೆ, ವೀರಣ್ಣವ್ರೆ ಬನ್ನಿ ಅಂತ. ಬಂದು ಏನು ಬುದ್ಧಿ ಅಂದರೆ, ನೀವು ಇದ್ರಲ್ಲಿ ಆ್ಯಕ್ಟ್ ಮಾಡ್ತಿಲ್ವಾ? ಇಲ್ಲ ಬುದ್ಧಿಯವರನ್ನ, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನೀವು ಈ ವಿಂಗಿಂದ ಈ ವಿಂಗಿಗೆ ಹೋಗಬೇಕು. ಆವಾಗ ಕೂತು ಬರೆಸಿ ನಮ್ಮ ತಾತ ಆ್ಯಕ್ಟ್ ಮಾಡ. ಸೊ ಇಲ್ಲಿಂದ ಇಲ್ಲಿ ಹೋಗೋಷ್ಟರಲ್ಲಿ ಇಡೀ ಆಡಿಯನ್ಸ್ನ ನಗಿಸ್ಬಿಟ್ಟು ಹೋಗೋರಂತ ನಮ್ಮ ತಾತ. ಅವರಲ್ಲಿ ಒಳ್ಳೆ ಕಾಮಿಡಿ ಸೆನ್ಸ್ ಇತ್ತು. ಅಯ್ಯೋ, ಅದಕ್ಕೆ ತಾನೇ ಅವರ ಹಾಸ್ಯರತ್ನ, ಹಾಸ್ಯರತ್ನ ಗುಬ್ಬಿ ವಿರಣ ಅಂತ ಹೆಸರು ಬಂದಿದ್ದು ಅದಕ್ಕೆ. ಸೊ ಹಿಂಗಾಗಿ ಈ ತರದ ಸುಮಾರು ಆತರ ಇದೆ. ಹೋಗ್ತಾ ಹೋಗ್ತಾ ಪ್ರೇಮಮಯಿ ಆಗಿದ್ರು ಅಂತ ಕಂಪನಿ ಹೆಸರು ಖಂಡಿತ. ಮತ್ತೆ ನಮ್ಮ ತಾತನ ಕಂಪನಿಯಿಂದ ಬಂದವ್ರು ಎಷ್ಟು ಜನ, ಎಷ್ಟು ಜನ ಇವಾಗ ಅವ್ರ ಆಶೀರ್ವಾದ ಎಲ್ಲ ನಮ್ಮನ್ನ ಕಾಪಾಡ್ತಾ ಇದೆ. ತಾತ ಅವ್ರನ್ನೆಲ್ಲ ಕಾಪಾಡಿದ್ದಾರೆ, ಅವ್ರ ಆಶೀರ್ವಾದ ನಮ್ಗಳನ್ನ ಕಾಪಾಡ್ತಾ ಇದೆ. ಅದಂತೂ 100% ನಿಜ. ನಿಮ್ಗೆ ಈ ಪೂರ್ತಿ ನಾಟಕದ ವಾತಾವರಣನೇ ಬಹುಶಃ ಮನೇಲಿ ಇರ್ತೀವಿ. ಖಂಡಿತ ಖಂಡಿತ ಡಿಸ್ಕಷನ್ಸ್ ಅದೆಲ್ಲ. ಹೌದು, ನೀವು ಸ್ಟೇಜ್ ಹತ್ತಿದ್ದೆ ಯಾವಾಗ ನಿಮ್ಗೆ ನೆನಪಿರೋ ಹಂಗೆ? ನನಗೆ ನೆನಪಿರಂಗ್ ಗೊತ್ತಿಲ್ಲ, ನನ್ ನೆನಪಿರಂಗ್ ಹತ್ತಿದ್ದು ನನ್ನ 10 ವರ್ಷ ಇದ್ದಾಗ. ಬಟ್ ನಮ್ಮ ಅದೇ ಸೋದರತ್ತವ್ರು ಹೇಳ್ತಾ ಇದ್ರು, ಈ ಲವಕುಶ ನಾಟಕದಲ್ಲಿ ಲವಕುಶ ಹುಟ್ಟಿದಾಗ ಆಶ್ರಮದಲ್ಲಿ ತಾನು ಹುಟ್ಟೋದು, ಒಟ್ಟುಗಳೆಲ್ಲ ಡಾನ್ಸ್ ಮಾಡ್ತಿದ್ದಾಗ ನಾನು ಸೈಡ್ ವಿಂಗ್ಸ್ ಅಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡ್ತಿದ್ನಂತೆ 1.5 ವರ್ಷ ನನಗೆ ಅವಾಗ. ಇದನ್ನ ನೋಡ್ಬಿಟ್ಟು ನಮ್ಮ ಅತ್ತೆ ಏನು ಮಾಡಿದ್ದಾರೆ, ನನಗೊಂದು ಕಾವಿ ಸುತ್ತಬಿಟ್ಟು ಸ್ಟೇಜ್ ಮೇಲೆ ಕಳಿಸಿದ್ದಾರೆ, ನಾನು ಬಂದು ಅಲ್ಲಿ ಡ್ಯಾನ್ಸ್ ಮಾಡಿದ್ದೀನಂತೆ. ಸೊ ನನ್ನ ಪಾದಾರ್ಪಣೆ 1.5 ವರ್ಷಕ್ಕೆ. ಬಟ್ ನನ್ನ ತಲೆ ನನಗೆ ಜ್ಞಾಪಕ ಇರೋಂಗೆ, ನಾನು 10 ವರ್ಷ ಇದ್ದಾಗ ನಮ್ಮ ಅಪ್ಪಾಜಿಗೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಲ್ಲಿದ್ದರು, ಅಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ನಾಟಕ ಮಾಡಿಸೋರು, ಅದರಲ್ಲಿ ನಾನು ಮಾಡ್ತಿದ್ದೆ ಅಂದರೆ ಆ್ಯಸ್ ಎ ಚೈಲ್ಡ್ ಅಷ್ಟೇ. ಮತ್ತು ನಮ್ಮ ಮನೆ ವಾತಾವರಣನೇ ನಾಟಕ. ಸೊ ನಾನೇ ಸಣ್ಣ ವಯಸ್ಸಲ್ಲಿ ನಾಟಕ ಬರೆದು ನನ್ನ ತಮ್ಮಂದರು ಪಕ್ಕದ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಮನೇಲೇ ನಾಟಕ ಮಾಡ್ತಿದ್ದೆ ನಾನು. ಆ ಥರ ಅವೆಲ್ಲ ಸುಮಾರು ಮಾಡಿಬಿಟ್ಟಿದ್ದೀವಿ ನಾವು ಅಂದರೆ ಅದೇ ಅವೆಲ್ಲ ಮಂಪುರು ನನಗೆ 10 ವರ್ಷದ ಒಳಗೆ ಇವೆಲ್ಲ ನಡೆದಿರೋದು ಮಂಪುರು. ಬಟ್ ಮಾಡಿರೋದಂತೂ ಜ್ಞಾಪಕ ಇದೆ. ಈಗ ನೆನೆಸ್ಕೊಂಡಾಗ ಅದೆಷ್ಟು ಖುಷಿ ಕೊಡುತ್ತೆ, ಖಂಡಿತ ಖುಷಿ ಕೊಡುತ್ತೆ. ಇವತ್ತಿನ ಮಕ್ಕಳಿಗೆ ನೋಡಿದಾಗ ನಾವು ಇದ್ದಿದ್ದ ಬಾಲ್ಯ ಅನ್ಸ್ಕೊಂಡು. ಇವತ್ತಿನ ಮಕ್ಕಳು ಬಿಡಿ ದಯವಿಟ್ಟು, ಇವತ್ತಿನ ಮಕ್ಕಳಿಗೆ ಆ ಎಂಥೂಸಿಯಾಸಮ್ ಇಲ್ಲ, ಹೊರಗಡೆ ಹೋಗಿ ಆಟ ಆಡೋದಿಲ್ಲ, ಕೈಗೆ ಮೊಬೈಲ್ ಕೊಟ್ರೆ ಮುಗ್ದೋಯ್ತು ಜೀವನ, ಮುಗ್ದೋಯ್ತು. ನಾನು ಜನರಲ್ ಆಗಿ ಹೇಳ್ತಾರಲ್ಲ, ನಮ್ಮ ಆಟಗಳು ಎಷ್ಟಿತ್ತು ನಾನು ಹೇಳ್ತೀನಿ. ನಾನು ಸಣ್ಣವಳಿದ್ದಾಗ ಮನೇಲೇ ಇರ್ತಿರ್ಲಿಲ್ಲ ಸಹಿತ, ಎಸ್ಪೆಷಲಿ ರಜ ದಿನದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಅದು ನಮ್ಮ ಅಮ್ಮ ಬಂದು ಕರೆದು ಊಟಕ್ಕೆ ಬಂದು ಕರೆದ್ರೆ ಮಾತ್ರ ಹೋಗ್ತಿದ್ವಿ. ಇಲ್ಲ ಅಂತಂದ್ರೆ ಆಡು ಬಿಸಿಲು ಮಳೆ ಯಾವ್ದ್ರ ಎಗ್ಗಿರ್ಲಿ ಆಡ್ತಾ ಇದ್ದಿದ್ವಿ. ಎಂತ ಆಟಗಳು, ಸೂರ್ಚೆಂಡು, ಲಗೋರಿ, ಗಿಲ್ಲಿದಾಡ್ ನಾನು ಗಿಲ್ಲಿದಾಡ್ನ ಆಡಿದ್ದೀನಿ, ಗೋಲಿ ಆಡಿದ್ದೀನಿ, ಕಬಡ್ಡಿ ಆಡಿದ್ದೀನಿ. ಪ್ರತಿ ನಾನು ಒಂಥರ ನಾನು ಬಾಯ್ಸ್ ನಾನು
ಹೆಂಗಂದ್ರೆ ನನ್ಗೆ ಜಾಸ್ತಿ ಫ್ರೆಂಡ್ಸ್ ಇದ್ದಿದ್ರೆ ಹುಡುಗರು, ಈಗಲೂ ಜಾಸ್ತಿ ಫ್ರೆಂಡ್ ಇರೋದು ಹುಡುಗರು. ಹಿಂಗಾಗಿ ಪ್ರತಿಯೊಂದು ಆಟನ ನನ್ನ ಗಂಡು ಹುಡುಗರದೇ ಆಟ ಆಡ್ತಾ ಇದ್ದೀನಿ ನಾನು. ಆಡಿದ್ದೀನಿ ಕುಂಟೆ ಬಿಲ್ಲೆಲ್ಲ ಆಡಿದ್ದೀನಿ ನಾನು, ಬಟ್ ಇವೇ ಜಾಸ್ತಿ ಆಡ್ತೀನಿ. ಸೂರ್ ಚೆಂಡು, ಲಗೋರಿ, ಮತ್ತೆ ಇದು ಚಿನ್ನಿದಾಂಡ್ಲು, ಇವೆಲ್ಲ. ಈಗ ಯಾರು ಆಡ್ತಾರೆ ಹೇಳಿ ನೋಡೋಣ. ಚಿನ್ನಿದಾಂಡ್ಲು ಏನಂತ ಗೊತ್ತಾ ಅವ್ರಿಗೆ? ದೇವ್ರ ಹಣೆಗೂ ಗೊತ್ತಿಲ್ಲ. ನಿಜ ನಿಮ್ ಶಾಲಾ ದಿನಗಳನ್ನ ನೆನಪಿಸ್ಕೊಂಡ್ರೆ ಹೇಗಿರ್ತಿತ್ತು? ಶಾಲೆನಲ್ಲಿ ಯಾವ ಯಾವ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇತ್ತು? ನಾನು 7th ವರೆಗೂ ತುಂಬಾ ಚೆನ್ನಾಗಿ ಓದೋವಂತ ಸ್ಟೂಡೆಂಟ್. ಬಾಲಮಂದಿರ ಅಂತ ಅಲ್ಲೇ ನಮ್ಮನೆ ಹತ್ರನೇ ಇತ್ತು. ಅಲ್ಲಿ 7th ಕ್ಲಾಸ್ ವರೆಗೂ ನಾವು 4 ಜನನು ಅಲ್ಲೇ ಓದಿದ್ದು. ಅದಾದ್ಮೇಲೆ ಬೇರೆ 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 ಸ್ಕೂಲ್ಗಳಿಗೆ ನಾವಿಬ್ರು, ನಾವು 4 ಜನ ಇದಾದ್ವಿ. ನನ್ನ ತಮ್ಮ ನಟರಾಜ್ ಅಂದ್ಬಿಟ್ಟು, ಅವನು ಅವನಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂದ್ಬಿಟ್ಟು ಕಾಡು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಆಮೇಲೆ ನನ್ನ ತಂಗಿ ಮಧುಶ್ರೀ, ಆಮೇಲೆ ಬಸವರಾಜ್ ಅಂತ ನಾವು 4 ಜನ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾದಲ್ಲಿ ಮಾಡಿದ್ದೀವಿ. ಬಟ್ ಕಂಟಿನ್ಯೂ ಮಾಡಿದ್ದು ನಾನು, ನನ್ನ ಮೊದಲೇ ತಮ್ಮ. ನನ್ನ ತಂಗಿನೂ ನನ್ನ ತಮ್ಮ ಕಂಟಿನ್ಯೂ ಮಾಡಲಿಲ್ಲ, ಅವ್ರು ಬೇರೆ ಬೇರೆ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಇವಾಗ ಆರಾಮಾಗಿದ್ದಾರೆ. ನಾವು ಆರಾಮಾಗಿದ್ದೀವಿ, ನಾವೇನಿದಿಲ್ಲ. ಬಟ್ ಹೇಳಿದ್ದು ನಾವು ಈ ಫೀಲ್ಡಿಗೆ ಬಂದ್ರಿ. ಸೊ ಹೀಗಾಗಿ ಬಾಲ್ಮಂದ್ರ ಅಲ್ಲಿ ಹೊರತು, ಆಮೇಲೆ ಅಲ್ಲಿಂದ ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲಲ್ಲಿ 3 ವರ್ಷ ಓದಿದೆ, 8-9 ಹತ್ತು. ಆಮೇಲೆ ಮಹಾರಾಣಿಸ್ ಕಾಲೇಜಲ್ಲಿ 1 ಇಯರು, ಅದಾದ್ಮೇಲೆ NSG ಕೊಟ್ಟೋದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲಲ್ಲಿ ಮತ್ತೆ ಇದರಲ್ಲಿ 7th ಕ್ಲಾಸ್ವರೆಗೂ ನಾಟಕ ನಾಟಕ, ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸು. ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲ್ ಅಂತೂ ನಮ್ಮ PT ಮಿಸ್ ಇದ್ರು, ಸೀತಮ್ಮ ಮಿಸ್ ಅಂದ್ಬಿಟ್ಟು. ನಾನು ಡ್ಯಾನ್ಸ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಾಗಿದ ತಕ್ಷಣ ನನ್ನ ಪ್ರತಿಯೊಂದಕ್ಕೂ ನಾನು ಕರ್ಕೊಳ್ಳೋರು. ಸೊ ಏನಾಗ್ತಿತ್ತು ನನಗೆ, ಪಾಠ ಡಮಾರು, ಅದಕ್ಕೆ SSLC 2 ವರ್ಷ ಫೇಲು. ಸೊ ಅದು ಮತ್ತೆ ಇನ್ನೊಂದು ಏನಾಯ್ತು ನಮಗೆ, ಕನ್ನಡ ಮೀಡಿಯಮಿಂದ ಏಕದಮ್ ಇಂಗ್ಲೀಷ್ ಮೀಡಿಯಂ ಬಿಟ್ಟಿದ್ವಿ. ಸೊ ಅದೊಂಥರ ಕನ್ಫ್ಯೂಷನ್ ಆಗಿ ಓದಿನ ಕಡೆ ಅಂತೂ ಗಮನ ನೋವೇ. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತಹ ಇಂಟರ್ವ್ಯೂಸ್ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ, ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತಹ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿದೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದಿ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನಲ್. ಆಲ್ ದಿ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.